ಹಂಪಿ ನೋಡಕ್ಕೆ ಬಂದಿದ್ದಾರೆ. ಮೊನ್ನೆ ಹಂಪಿ ಇದರಲ್ಲಂತೂ ಸಂಕ್ರಮಣದಲ್ಲಿ ಒಂದು 25-30 ಮಂದಿ ಬಂದ ನೋಡ್ತಾರೆ. ಬೆಂಗಳೂರಿಂದ 20-25 ಜನ ಬಂದಿದ್ದಾರೆ ಸರ್ ಹೋಟೆಲ್. ಅವ್ರ ಮಗಳ ಮದಿ ಬಂದ್ರೆ ನಮ್ಮ ಅಲ್ಲಿ ಟಿಫಿನ್ ಮಾಡ್ಬಿಟ್ಟು ನಮ್ಮ ಹೋಟ್ಲು ಟಿಫಿನ್ ಮಾಡಿದಾರ 25 ಜನ ಬಂದು ನೋಡ್ತಾರೆ. ಈ ರೀತಿ ಎಣ್ಣೆ ಹಾಕಿ ಫ್ರೈ ಮಾಡಿ ಒಂದು ಕೆಜಿ ಪುಟಾಣಿ ಈ ಸರ್ ಒಗ್ಗರಣೆ ಚಟ್ನಿ ಒಗ್ಗರಣೆ ಹಾಕಿ ಸರ್ ಒಗ್ಗರಣೆ ಈ ಟೈಮ್ ಎಲ್ಲ ಮುಗಿದ್ಮೇಲೆ ಒಗ್ಗರಣೆ ಹಾಕಿ ಅಲ್ಲಿ ಚಟ್ನಿ ರೆಡಿ ಚಟ್ನಿ ರೆಡಿ ಸರ್ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಗೊತ್ತಾಗಿರ್ಬೋದು ಹೊಸಪೇಟೆಯ ಚಿತ್ವಾಡ್ಗಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಚಿತ್ವಾಡ್ಗಿಯಲ್ಲಿ ಇದ್ದೀವಿ. ಯಾಕಿದ್ದೀವಿ ಅಂದರೆ ಸಂಗಪ್ಪ ಹೋಟೆಲ್. ಸಂಗಪ್ಪ ಹೋಟೆಲ್ ಯಾಕೆ ಬಂದಿದ್ದೀವಿ ಅಂತ ತಿಳ್ಕೊಬೇಕಂದ್ರೆ ನೀವು ನೋಡಬೇಕು. ಆಮೇಲೆ ಇಲ್ಲಿ ಮೇನ್ ಫೇಮಸ್ ಏನಂದ್ರೆ ಚಟ್ನಿ. ಚಟ್ನಿ ಚಟ್ನಿಗಾಗಿ ಭಾಳ ಜನ ಬರ್ತಾರೆ ಇಲ್ಲಿ. ನೋಡಿದ್ರಲ್ಲ ಚಟ್ನಿ ಚಟ್ನಿ ಚಟ್ನಿ, ಪ್ರತಿಯೊಬ್ಬರು ಚಟ್ನಿ ಬಗ್ಗೆ ಇಷ್ಟು ಹೊಗಳಿದ್ದಾರೆ. ಅದ್ಭುತ ಚಟ್ನಿ ಅಂತೆ, ಚಟ್ನಿಗೋಸ್ಕರ ಕೆಲವರು ಬರ್ತಾರೆ. ಹಾಗಾದ್ರೆ ನಾವು ಸಂಗಪ್ಪ ಅವರ ಚಟ್ನಿ ಯಾಕೆ ನಿಮ್ಗೆ ತೋರಿಸ್ಬಾರ್ದು? ಬನ್ನಿ, ಸಂಗಪ್ಪ ಅವರು ಆ ಚಟ್ನಿಯ ರೆಸಿಪಿ ತೋರಿಸ್ತಾರೆ. ಸಂಗಪ್ಪ ರೆಡಿ ಇದ್ದಾರೆ ಒಳಗಡೆ, ನಾವು ಮೀಟ್ ಆಗೋಣ ಬನ್ನಿ. ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ, ಸಂಗಣ್ಣವರು ಸರ್ ಕಂಗ್ರ್ಯಾಚುಲೇಷನ್ಸ್. ಏನು ಜನ ನಿಮ್ಮನ್ನ ಪ್ರತಿಯೊಂದು ನೀವು ಮಾಡಿರೋ ಅಡುಗೆ ಎಷ್ಟು ಅಪ್ರಿಷಿಯೇಟ್ ಮಾಡಿ ಎಲ್ಲ ಹೊಗಳಿದ್ದೆ ಹೊಗಳಿದ್ದು. ಭಾಳಷ್ಟು ನಮ್ಮ ಬೆಂಗಳೂರು ಆ ಕಡೆ ಜನ ಇಡೀ ಕರ್ನಾಟಕದವ್ರು ಫೋನ್ ಮಾಡಿ ಎಲ್ಲಿ ಸಿಗುತ್ತೆ ಎಲ್ಲಿ ಬರುತ್ತಿದ್ದು ಸಂಗಪ್ಪ ಹೋಟ್ಲು ಅಂತ. ಸೊ ನಿಮ್ಗೆ ಹೇಗಿತ್ತು, ಹೇಗೆ ಅನಿಸ್ತು ಸರ್? ನಮಗೆ ನಿಮಗೆ ಆಮೇಲೆ ಆಂಧ್ರದಿಂದ ಫೋನ್ ಮಾಡ್ತಾರೆ ಸರ್. ಹತ್ತಿಕೊಂಡ ಇಂದು ವಿಜಯವಾಡ ವಿಶಾಖಪಟ್ಟಣಂ ಅಲ್ಲಿಂದನೇ ಫೋನ್ ಮಾಡ್ತಿದ್ದಾರೆ. ಯಾರು ಪತ್ತಿಕೊಂಡ ಜುವೆಲ್ಲರ್ಸ್ ಅಂತ ಅವ್ರು ಫೋನ್ ಮಾಡಿದ್ರೆ, ಪಾಪ ಅವ್ರ ರಿಲೇಷನ್ ಅಂತ ಅವ್ರು ಫೋನ್ ಮಾಡಿದಾರೆ. ನಿಮ್ಮ ವಿಡಿಯೋ ಮಾತ್ರ ಭಾರಿ ಲೈಕ್ ಮಾಡಿದ್ರು ಸರ್. ವಿಡಿಯೋ ಮಾತ್ರ ಭಾರಿ ಕ್ಲಿಯರಿಟಿ ಇದೆ, ಎಷ್ಟು ಚೆನ್ನಾಗಿದೆ ಅಪ್ಪ ಅಂತಂದೇಳಿ ಭಾಳ ಚೆನ್ನಾಗಿ ಮಾಡಿದಾರೆ ಸರ್. ಕಸ್ಟಮರ್ಸ್ ನಿಮಗೆ ಕಸ್ಟಮರ್ಸ್ ಸಾಟರ್ಡೆ ಸಂಡೆ ಅಂತ ಫುಲ್ ಇರ್ತದೆ ಸರ್. ಇಡ್ಲಿ ವಡ ಫುಲ್ ಸರ್, ಸಾಟರ್ಡೆ ಸಂಡೆ ನೋಡಿ. ಮೊನ್ನೆ ಒಬ್ರು ಹೊಸಪೇಟೆ ಸರ್, ಬೇರೆ ಹೋದ ಯಾರು ಇದ್ರೆ ಕಡೂರಂತೆ, ಶಿವಮೊಗ್ಗದ ಕಡೂರು, ಇಲ್ಲಿ ಹೊಸಪೇಟೆ ಜಾಬ್ ಮಾಡಿದ್ರೆ ನಾನು ಹುಡುಕಿ ಅಂತ ಬಂದಿದ್ದಾನೆ ಸಾಯಂಕಾಲ. ಇಡ್ಲಿ ವಡೆ ಬೇಕಂತಾರೆ ಸರ್, ಭಾಳ ಇದು ಮಾಡಿ ಇಷ್ಟಪಟ್ಟು ಬಂದ. ಬೀಗ ಬಲ್ಲ ಯಾರು ಅವರು ಬೀಗ ರಿಲೇಷನ್ ಮನೆಗೆ ಬಂದ್ರಂತೆ, ಅಲ್ಲಿ ಇಲ್ಲಿ ಬಂದ್ರೆ ಟಿಫಿನ್ ಮಾಡ್ಲಿಕ್ಕೆ ಅವ್ನು ನೋಡಿ. ಸೊ ಆ್ಯಕ್ಚುಲಿ ವೀಕ್ಷಕರಿಗೆ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದ ಹೇಳಬೇಕು. ಥ್ಯಾಂಕ್ ಯು ಸರ್. ಧನ್ಯವಾದ ಹೋಟ್ಲುಗಳನ್ನು ಸಂಗಪ್ಪವ್ರನ್ನ ಸಂಗಣ್ಣವ್ರನ್ನ ನಾವು ಪ್ರೋತ್ಸಾಹ ಮಾಡೋಣ. ಇವತ್ತು ಎಲ್ಲ ವೀಕ್ಷಕರು ಇಲ್ಲಿ ಬರೋ ಕಸ್ಟಮರ್ಸ್ ಎಲ್ಲ ಚಟ್ನಿ 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 ಅಂತ ನೀವು ಹೇಳಿ ನೋಡಿದ್ರಿ. ಸೊ ಅಂಥದ್ದೇ ಚಟ್ನಿಯನ್ನು ನಮಗೆ ವೀಕ್ಷಕರಿಗೆ ತೋರಿಸಿ ಅಂತ ಕೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ನಿಮ್ಮದು ಇಲ್ಲಿ ಭಾಳ ಫೇಮಸ್ ಚಟ್ನಿ ನೋಡ್ಬಿಡೋಣ, ಎಲ್ಲ ಇಟ್ಕೊಂಡ್ಬಿಡೋಣ ಇಂಗ್ರೀಡಿಯೆಂಟ್ಸ್ ನಮಗೋಸ್ಕರ ಚೆಕ್ ಮಾಡೋಣ ಸರ್. ಓಕೆ ಸರ್, ಇದು ಹಸಿಮೆಣಸು ಎಷ್ಟು ಇದೆ? ಎಷ್ಟು ಕೆಜಿ ಮಾಡಿ ಚಟ್ನಿ ಇವಾಗ ಸರ್? 3 ಕೆಜಿ ಸರ್. 3 ಕೆಜಿ ಸರ್. ಇದು ಕೊಬ್ಬರಿ ಆಗಬೇಕು ಸರ್? ಕೊಬ್ಬರಿ ಆಗಬೇಕು. ಕೊಬ್ಬರಿ ಸರ್, ಲೈಟ್ ಆಗಿ ಕೊಬ್ಬರಿ ಸರ್. ಕೊಬ್ಬರಿ ಎಷ್ಟು ಗ್ರಾಮ್ಸ್ ಸರ್? ಒಂದು 200-200 ಗ್ರಾಮ್. 200 ಗ್ರಾಮ್ ಕೊಬ್ಬರಿ. ಹ್ಞೂ ಸರ್. ಆಮೇಲೆ ಇದು ಬೆಳ್ಳುಳ್ಳಿ ಸರ್? ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸರ್, ಅದಕ್ಕೊಂದು 50 ಗ್ರಾಮ್. 50 ಗ್ರಾಮ್ ಬೆಳ್ಳುಳ್ಳಿ ಅಷ್ಟು. 3 ಕೆಜಿ ಅಲ್ಲ ಸರ್, ಒಂದು ಟ್ರಿಪ್ಪಿಗೆ ಮೂರು ಟ್ರಿಪ್ ಆಗುತ್ತೆ, ಮೂರು ಸರಿ ಆಗುತ್ತೆ, ಒಂದು ಕೆಜಿ ಟೈಪ್. ಅದನ್ನು ಇದು ಬೆಲ್ಲ ಸರ್, ಇಷ್ಟು ಬೆಲ್ಲ. ಬೆಲ್ಲ ಸರ್ 1 ಕೆಜಿ ಪುಟಾಣಿ ಹಾಕ್ಬೇಕು ಸರ್. 1 ಕೆಜಿ ಹಾಕ್ಬೇಕಾ? ಹೌದು ಸರ್. ಎಣ್ಣೆ ಕಾದ್ಮೇಲೆ ಅದರಲ್ಲಿ ಫ್ರೈ ಮಾಡಿ ಇಟ್ಬಿಡೋದು ಸರ್. ಅದರಲ್ಲಿ ಫ್ರೈ ಮಾಡಿ ಇಟ್ಟು ಅದು ರುಬ್ಬಿದ ಮೇಲೆ ಅದ ಮೇಲೆ ಹಾಕ್ಬೇಕು ಸರ್. ಇದನ್ನ ಒಗ್ಗರಣೆ ಟೈಪ್ ಒಗ್ಗರಣೆ ಕೊಡ್ಬೇಕು ಸರ್. ಇದು ಒಗ್ಗರಣೆ ಕೊಡಕ್ಕೆ ಸಾಸಿವೆ ಮತ್ತೆ ಕರಿಬೇವು. ಹೌದು ಸರ್. ಎಣ್ಣೆ ಒಳಗೆ ಒಗ್ಗರಣೆ ಕೊಡ್ತೀರಿ? ಎರಡೇ ಐಟಮ್ಸ್. ಹೌದು ಸರ್. ಮಿಕ್ಕಿದೆಲ್ಲ ರುಬ್ಕೊಳಕ್ಕೆ ರುಬ್ಬಿಕೊಳ್ಳಿ ಸರ್. ಸೊ ಈಗ ರುಬ್ಕೊಂಡ್ಬಿಟ್ಟು ನೀವು ರೆಡಿ ಮಾಡ್ಕೊಳ್ತೀರಾ? ಹೌದು ಸರ್. ಓಕೆ ಸರ್. ಈಗ ನೀವು ಫ್ರೈ ಮಾಡ್ಕೊಂಡು ಬಂದ್ರಲ್ಲ, ಫ್ರೈ ಮಾಡಿ ಯಾವ ಥರ ಆಗಿದೆ ಅದು? ಎಣ್ಣೆ ಹಾಕಿ ಈ ರೀತಿ ಎಣ್ಣೆ ಹಾಕಿ ಫ್ರೈ ಮಾಡಿ ಫ್ರೈ ಮಾಡ್ಬೇಕು. ಈ ರೀತಿ ಎಲ್ಲ ಪ್ರತಿಯೊಂದು ಫ್ರೈ ಮಾಡ್ಕೊಂಡು ಫ್ರೈ ಮಾಡಿ ಮೇಡಮ್. ಇವಾಗ ನೆಕ್ಸ್ಟ್ ಪ್ರಕ್ರಿಯೆ ಇದೆ ಸರ್, ಮತ್ತೆ ರುಬ್ಬಾಗಿ ಹಾಕ್ಬೇಕು. ಇದು ರುಬ್ಬಿ ರುಬ್ಬಿಡೋಣ. ರುಬ್ಬಕ್ಕೆ ಹೋಗ್ತಾಯಿದ್ದಾರೆ ಸಂಗಣ್ಣವರು. ಓಕೆ ಸರ್, ಒಂದೊಂದ್ಸಲ ಅಷ್ಟೇ ಮಾಡ್ಕೊಳ್ಳೋದ? ಹ್ಞೂ ಸರ್. ನಾನು ಜಾಸ್ತಿ ಮಾಡಿ ಸರ್, ಮತ್ತೆ ಈಗ ನಮಗೆ ಟೈಮ್ ಆಗಿಬಿಡೋದಾರೆ ಇವತ್ತು. ನೀರು ಹಾಕಿ ಸರ್, ಫಸ್ಟ್ ನೀರು ಹಾಕೊಳ್ತೀರಿ? ಎಷ್ಟು? ಒಂದು ಗ್ಲಾಸ? ಒಂದು ಗ್ಲಾಸ್ ಹಾಕ್ತೀವಿ ಸರ್. ಹಾಕಿ ರುಬ್ಬಿಡೋದಿಲ್ಲ. ಒಂದು ಕೆಜಿ ಪುಟಾಣಿ. ಹಾಂ ಸರ್. ನೀರು ಹಾಕೊಳ್ತಾನೆ ಇರಬೇಕು. ಹೌದು ಸರ್, ನೀರು ಹಾಕ್ತಾನೆ ಇರ್ಬೇಕು ಸರ್, ಅವಾಗ 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 ಇದ್ರೆ ಗಟ್ಟಿ ಬಿಡುತ್ತೆ ಸರ್. ಸರಿ, ಬೆಳ್ಳುಳ್ಳಿ ಹಾಕ್ಬೇಕು ಸರ್. ಬೆಳ್ಳುಳ್ಳಿ? ಹೌದು ಸರ್. ಒಂದು 100 ಗ್ರಾಮ್. 100 ಗ್ರಾಮ್ ಮಾಡ್ಕೊಳ್ತಿರೋದು 3 ಕೆಜಿ ಚಟ್ನಿ. ಸದ್ಯ 1 ಕೆಜಿ ಸರ್ ಇದು. 3 ಕೆಜಿ ಟೋಟಲ್ ರುಬ್ಬೋದು ನಾವು.
ಟೋಟಲ್ ರೂಪದ 3 ಕೆಜಿ ಈಗ ಮಾಡ್ತಿರೋದು 1 ಕೆಜಿ ಕೆಜಿ ಹೌದು ಸರ್ 1 ಕೆಜಿಗೆ 100 ಗ್ರಾಮ್ ಇದು ಬೆಳ್ಳುಳ್ಳಿ ಇದು ಒಂದು 100 ಕೊಬ್ಬರಿ ಕೊಬ್ಬರಿ ಒಂದು 100 ಗ್ರಾಮ್ ಇದು 1 ಕೆಜಿಗೆ ಚಟ್ನಿ ಮಾಡ್ತಿರೋದು ಈಗ 100 ಗ್ರಾಮ್ ಬೆಳ್ಳುಳ್ಳಿ ಬಿತ್ತು ಹಾಗೆ ಇದನ್ನು ಹಾಕಿದ್ರು 100 ಗ್ರಾಮ್ ಕೊಬ್ಬರಿ 1 ಕೆಜಿ ಮೆಣಸಿನಕಾಯಿಗೆ 1 ಕೆಜಿ ಪುಟಾಣಿನೂ ಬಿದ್ದಿದೆ ಈಗ ಉಪ್ಪು ಉಪ್ಪು ಸರ್ ಹಳ್ಳು ಉಪ್ಪು ಹ್ಞೂ ಸರ್ ಹಳ್ಳು ಉಪ್ಪು ಹಾಕ್ಬೋದು ಎಷ್ಟು ಒಂದು 2 ಹಿಡಿ ಹ್ಞೂ ಸರ್ ಒಂದು 50 ಗ್ರಾಮ್ ಸರ್ 50 ಗ್ರಾಮ್ ಹಳ್ಳು ಉಪ್ಪು ಈ ಹಂತಕ್ಕೆ ಸರಿ ಇವಾಗ ಬೆಲ್ಲನ ಹ್ಞೂ ಸರ್ ಪುಡಿ ಮಾಡ್ತಾರೆ ನಿಮಗೆ ಗೊತ್ತಾಗಲ್ಲ ಸಣ್ಣ ಸ್ವಲ್ಪ ದಪ್ಪ ಮಾಡಿದೆ ನಾವು ಎಷ್ಟು ಎಷ್ಟು ಹೋಳು ಹಾಕ್ತೀರಿ ಇದು ಸರ್ ಒಂದು 50 ಗ್ರಾಮ್ ಎಷ್ಟು 50 ಗ್ರಾಮ್ ಅಷ್ಟು ಬೆಲ್ಲ ಹಾಕೋದು ಒಂದು ಕೆಜಿಗೆ ಸರ್ ಸಿಹಿ ಆಗಿಬಿಡ್ತಾರೆ ಸರ್ ಏನು ಸುಮ್ಮನೆ ಟೇಸ್ಟಿಗೆ ಹಾಕ್ಬೇಕು ಅಷ್ಟು ಹೌದು ಜಾಸ್ತಿ ಸಿಹಿ ಆಗ್ಬಾರ್ದು ಹ್ಞೂ ಸರ್ ಆಲ್ಮೋಸ್ಟ್ ನೀರು ಒಂದು ಅರ್ಧ ಲೀಟರ್ ಜಾಸ್ತಿ ಆಗುತ್ತೆ ಬಹಳ ಇದಾಗ್ಬಿಟ್ಟಿದೆ ಜನ ನೋಡಿದ್ರೆ ಬಹಳ ಜಾಸ್ತಿ ಬರ್ತಾ ಇದಾರ ಕಸ್ಟಮರ್ ಚಟ್ನಿಗೂ ಇಡ್ಲಿ ಚಟ್ನಿಗೂ ಸರ್ ಇಡ್ಲಿ ವಡಾ ಚಟ್ನಿ ಇಡ್ಲಿ ವಡಾ ಚಟ್ನಿಗೋಸ್ಕರನೇ ಬರ್ತದೆ ಸರ್ ಸೂಪರ್ ಇಲ್ಲಿ ಬಂದಿರೋ ಪ್ರವಾಸಿಗರು ಹೌದು ಸರ್ ಹಂಪಿ ನೋಡ್ಲಿಕ್ಕೆ ಬಂದಿದ್ದಾರೆ ಮೊನ್ನೆ ಹಂಪಿ ಇದ್ರಲ್ಲಿ ಅಂತೂ ಸಂಕ್ರಮಣದಲ್ಲಿ ಒಂದು 25-30 ಮಂದಿ ಬಂದ ನೋಡ್ತಾರೆ ಹುಬ್ಳಿ ಧಾರವಾಡದವ್ರು ಬಂದಿದ್ದಾರ ಮತ್ತೆ ಒಬ್ರು ಇದು ಬಳ್ಳಾರಿ ಕಡೆ ಯಾವ್ದು ಊರು ಸರ್ ಹಳ್ಳಿ ಅಲ್ಲಿಂದ ಬಂದಾರೆ ಉಳ್ಕೊಂಡು ಹೌದು ಸರ್ ಅದರಲ್ಲಿ ಬೆಂಗಳೂರಲ್ಲಿ ಬಂದಿದೆ ಸರ್ ಬೆಂಗಳೂರಿಂದ 20-25 ಜನ ಬಂದಿದೆ ಸರ್ ಹೋಟಲ್ ಇಲ್ಲಿ ಇಲ್ಲಿ ಬ್ರಾಹ್ಮಿಣ್ಸ್ ಒಂದು ಮದುವೆ ಇತ್ತು ನಮ್ಮ ಸ್ನೇಹಿತರಿಂದ ಅವ್ರ ಮಗಳ ಮದುವೆ ಬಂದಾರೆ ನಮ್ಮ ಅವ್ರು ಅಲ್ಲಿ ಟಿಫಿನ್ ಮಾಡಿಬಿಟ್ಟು ನಮ್ಮ ಹೋಟ್ಲು ಟಿಫಿನ್ ಮಾಡಿದ್ಯಾರ 25 ಜನ ಬಂದು ನೋಡ್ತಾರೆ ನಾವು ನಾವು ಈಗ ಸದ್ಯಕ್ಕೆ ಸಾಟರ್ಡೆ ಸಂಡೆ ಕಂಟ್ರೋಲ್ ಮಾಡೋಕೆ ಕಷ್ಟ ಸರ್ ನಾವು ಸಾಟರ್ಡೆ ಸಂಡೆ ಶನಿವಾರ ಆಯ್ತಾರ ಮಾತ್ರ ಭಾರಿ ಕಷ್ಟ ಐತೆ ಸರ್ ಶನಿವಾರ ಆಯ್ತಾರ ಮಾತ್ರ ಫುಲ್ ಇರ್ತಾರೆ ಸರ್ ಜನ ಹೌದಾ ಹೌದು ಸರ್ ಅದು ಯೂಟ್ಯೂಬ್ ನೋಡಿದ್ರೆ ಯೂಟ್ಯೂಬ್ ನೋಡಿದಾರೆ ಸರ್ ಹೌದಾ ಹೌದು ಸರ್ ಯೂಟ್ಯೂಬ್ ನೋಡಿ ಹುಡುಕಿ ಅಂತ ಬರ್ತಾ ಇದ್ದಾರೆ ಒಳ್ಳೇದಾಗಲಿ ಹಿಂಗೆ ದೊಡ್ಡದಾಗಿ ಬೆಳೀಲಿ ಆಗ್ಲಿ ಸರ್ ಸರ್ ಇವಾಗ ಅದು ಒಗ್ಗರಣೆಗೆ ಎಣ್ಣೆ ಕಾಸಿದ್ರಿ ಇವಾಗ ಏನ್ ಹಾಕ್ತೀರಿ ಸಾಸಿವೆ ಹಾಕ್ತೀನಿ ಇದು ಚಟ್ನಿಯಲ್ಲಿ ರುಬ್ಬಿ ರೆಡಿ ಆದ್ಮೇಲೆ ಇದ್ ಮೇಲೆ ಹಾಕ್ಬಿಡಲಿ ಸರ್ ಒಗ್ಗರಣೆ ಇರಲಿ ಸರ್ ಜಾಸ್ತಿ ಹಾಕಿ ಸರ್ ನಿಮಗೆ ತೋರ್ಸ್ಲಿಕ್ಕೆ ಸ್ವಲ್ಪ ಹಾಕಿ ಈಗ ನಾವು ಮಾಡ್ತಿರೋದ್ರಲ್ಲಿ 1 ಕೆಜಿ ಇದು ಸರ್ ಸದ್ಯಕ್ಕೆ ಚಟ್ನಿ ತೋರಿಸೋದಕ್ಕೋಸ್ಕರ ಹ್ಞೂ ಸರ್ ಒಗ್ಗರಣೆ ರೆಡಿ ಆಯ್ತಲ್ಲ ರೆಡಿ ಆಯ್ತು ಸರ್ ಇದನ್ನ ತೆಗೆದು ಸೈಡ್ ಇಡೋ ಸೈಡ್ ಇಟ್ಬಿಡೋಣ ಓಕೆ ಸರ್ ಓಕೆ ರೆಡಿ ಆಯ್ತಾ ಇಲ್ಲ ಸರ್ ಚಟ್ನಿ ರೆಡಿ ಆಗ್ತಾ ಇದೆ ಸರ್ ಒಂದು 5 ನಿಮಿಷ ಇನ್ನೂ 5 ನಿಮಿಷ ಒಂದು 5 ನಿಮಿಷ ಈ ಒಂದು ಸಾಫ್ಟ್ನೆಸ್ ಬಂದಲ್ಲ 5 ನಿಮಿಷ ಹ್ಞೂ ಸರ್ ಸರ್ ಚಟ್ನಿ ರೆಡಿ ಆಯ್ತು ಈಗ ಹಾಂ ಚಟ್ನಿ ರೆಡಿ ಆಯ್ತು ಸರ್ ಈಗ ತೆಗೆದಿದ್ದೀನಿ ಸರ್ ಹಾಂ ಎಷ್ಟು ನಿಮಿಷ ಈ ಥರ ರುಬ್ಬಿದ್ವಿ ನಾವು ಈಗ ಸರ್ 40 ನಿಮಿಷ ರುಬ್ಬಿ ನೋಡಿ 40-45 ನಿಮಿಷ ರುಬ್ಬಿದ್ವಿ ಓಕೆ ಚಟ್ನಿ ತಪ್ಪಳ್ಕೋತಾರೆ ಸಂಗಣ್ಣ ಒಟ್ಟು ಚಟ್ನಿ ತೋರಿಸ್ಬಿಟ್ರು ಇವತ್ತು ಅದ್ಭುತವಾದ ಚಟ್ನಿ ನಮ್ಮ ಚಾನಲ್ಗೆ ಪ್ರಪ್ರಥಮ ಬಾರಿಗೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಎರಡು ಥರ ಮಾಡ್ಕೊಳ್ತೀರಿ ಒಂದು ಗಟ್ಟಿ ಚಟ್ನಿ ಇಟ್ಕೊಳ್ತೀರ ಒಂದು ನೀರು ಚಟ್ನಿ ಇವಾಗ ಇದಕ್ಕೆ ಎಷ್ಟು ನೀರು ಹಾಕಿದ್ರಿ ಸರ್ 3-4 ಗ್ಲಾಸ್ ನೀರು ಹಾಕಿದ್ರಿ 4 ಗ್ಲಾಸ್ ನೀರು ಚಟ್ನಿ ಹೌದು ಸರ್ ಇವಾಗ ಇದು ಹಂಗೆ ಇರ್ತದೆ ಗಟ್ಟಿ ಚಟ್ನಿ ಹಂಗೆ ಇರ್ತದೆ ಹಂಗೆ ಇರ್ತದೆ ಓಕೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀರಿ ಸ್ವಲ್ಪ ಸರ್ ಲೈಟಾಗಿ ಫುಲ್ ಗಟ್ಟಾಗತ್ತೆ ಒಂದು ಸ್ವಲ್ಪ ನೀರು ಅದಕ್ಕೆ ಈ ಸರ್ ಒಗ್ಗರಣೆ ಚಟ್ನಿ ಒಗ್ಗರಣೆ ಹಾಕಿ ಸರ್ ಒಗ್ಗರಣೆ ಈ ಟೈಮ್ಗೆ ಹಾಂ ಎಲ್ಲ ಮುಗಿದ್ಮೇಲೆ ಒಗ್ಗರಣೆ ಹಾಕಿ ಒಗ್ಗರಣೆ ಒಗ್ಗರಣೆ ಮಾಡ್ಕೊಂಡು ಹಾಕ್ಬಿಟ್ರೆ ಅಲ್ಲಿ ಚಟ್ನಿ ರೆಡಿ ಚಟ್ನಿ ರೆಡಿ ಸರಿ ಇಡ್ಲಿ ಚಟ್ನಿ ಭಾಳ ಚೆನ್ನಾಗಿದೆ ಎಲ್ಲರೂ ಬಂದು ಎಂಜಾಯ್ ಮಾಡಿ ಹೌದು ಇಡ್ಲಿ ಚಟ್ನಿ ಜೊತೆಗೆ ಮಿರ್ಚಿ ತೊಗೊಂಡಿದ್ದೀವಿ ಎರಡು ಭಾಳ ಚೆನ್ನಾಗಿದೆ ಇಡ್ಲಿ ಚಟ್ನಿ ತೊಗೊಂಡಿದ್ವಿ ಚಟ್ನಿ ಭಾಳ ಚೆನ್ನಾಗಿದೆ ಚಟ್ನಿ ಸೂಪರ್ ಎಕ್ಸ್ಟ್ರಾ ಆರ್ಡಿನರಿ ಇದೆ ಇಲ್ಲಿ ಎಲ್ಲ ಒಂದೊಂದು ಥರ ಟೇಸ್ಟ್ ಇರುತ್ತೆ ಹಂಗಾಗಿ ಎಲ್ಲದನ್ನ ಒಂದೊಂದು ತೊಗೊಂಡು ತಿಂತಾಯಿದ್ವಿ ಅವ್ರ ಅಜ್ಜಿ ಕಾಲದಾಗಿದ್ದ ಹೋಟ್ಲ ಇದು ಬೆಳಗ್ಗೆಲಿಂದ ಮಧ್ಯಾಹ್ನವರೆಗೂ ಫುಲ್ ರಶ್ ಇದು ಯಾವಾಗಲೂ ಫ್ರೆಶೇ ಇರುತ್ತೆ ನಾವು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ತಿನ್ನೋದಕ್ಕಿಂತ ಇಲ್ಲಿ ಕಣ್ಮುಂದೆ ನಡೆಯುವಂಥದ್ದು ಇಮ್ಮಿಡಿಯೇಟ್ಲಿ ಮಾಡಿಕೊಡೋಂಥ ಫುಡ್ ಇದು ಒಂದು ಸಂಗಣ ಹೋಟ್ಲಾಗಿದೆ ಹಳ್ಳಿಯಲ್ಲಿ ಚಿತ್ತೋಡಿಯಲ್ಲಿ ಭಾಳ ಚೆನ್ನಾಗಿದೆ ಬನ್ನಿರಿ ನೀವು ತಿನ್ನಿರಿ ನೋಡಿರಿ ಎಲ್ಲರೂ ಬನ್ನಿರಿ ಚೆನ್ನಾಗಿದೆ ಥ್ಯಾಂಕ್ ಯು ಇದು ನಾವೆಲ್ಲ ಕಾಯ್ತಿರೋ ಚಟ್ನಿ ಸಂಗಣ್ಣ ಹೋಟೆಲ್ ಚಟ್ನಿ ನೋಡಿ ಎಲ್ಲ ಒಗ್ಗರಣೆ ಹಾಕಿರೋ ಸಾಸಿವೆ ಹದ ನಾವು ಹೇಳಿದ್ವಲ್ಲ ಹುರುಗಡಲೆ ಎಲ್ಲ ಹಾಕಿ ಮಾಡಿರೋದು ಇದು ಹದನೇ ಚೇಂಜ್ ಅಂತೆ ಒಂದು ಸ್ವಲ್ಪ ಇಡ್ಲಿ ಮಾಡ್ಕೋತೀನಿ ಹಿಂಗೆ ಆಹಾ ಹಾ ಇದರಲ್ಲಿ ಹಿಂಗೆ ಚಟ್ನಿ ಒಳಗಡೆ ಮುಳುಗಿಸಿ ಆಹಾ ಎತ್ಕೊಂಡ್ರೆ
ಇಡ್ಲಿ ಒಟ್ಟಿಗೆ ನಮ್ಮ ಸಂಗಣ್ಣ ಹೋಟೆಲ್ ಚಟ್ನಿ. ಹೋಗ್ಬಿಡ್ತೀವಿ ಈ ಚಟ್ನಿಗೋಸ್ಕರ ಜನ ಇಡೀ ಸುತ್ತಮುತ್ತು ಚಟ್ನಿಗೋಸ್ಕರ ಬರ್ತಾರೆ ಹೋಟ್ಲಿಗೆ, ತಿಳ್ಕೊಂಬಿಡಿ. ಇಡ್ಲಿ ಅದು ಸೆಕೆಂಡ್ರಿ, ಚಟ್ನಿಗೋಸ್ಕರ ಬರ್ತಾರೆ ಅಂದರೆ ಅದ್ಭುತ ಚಟ್ನಿ ರೀ. ಆಹಾ, ಆ ಬೆಳ್ಳುಳ್ಳಿ ಫ್ಲೇವರು ಎಲ್ಲ ಮಿಕ್ಸ್ ಆಗಿರೋ ಹದ, ಸಾಸಿವೆ ಒಗ್ಗರಣೆ ಅದ್ಭುತ. ಚಟ್ನಿ ಬಂದರೆ ಟೇಸ್ಟ್ ಮಾಡಿ, ಲೈಟಾಗಿ ಖಾರ ಖಾರವಾಗಿ. ಆಹಾ ಹಾ, ಒಂದು ನಾಲ್ಗೆ ಮೇಲೆ ಲಿಂಗರಿಂಗ್ ಟೇಸ್ಟ್ ಅಂತಾರೆ, ನಾಲ್ಗೆ ಮೇಲೆ ಹಂಗೆ ನೆನಪಿರುತ್ತೆ ಟೇಸ್ಟ್. ಇದು ಕೈ ತೊಳ್ಕೊಂಡ ಮೇಲೆ ಕೂಡ ನಾಲ್ಗೆ ಬಿಡಲ್ಲ. ಇನ್ನೂ ಎಪಿಸೋಡ್ ಬರ್ತಾಯಿದೆ ಸಂಗಣ್ಣವ್ರದು. ಈ ಎಪಿಸೋಡ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ಗಳು ಹಾಕಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಬೇಕಾದಷ್ಟು ವೀಕ್ಷಕರೇ, ಈ ಸಂಚಿಕೆಯ ಮನೆ ಮನೆ ಮಾತು. ಗಂಡ ಆಫೀಸಲ್ಲಿ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕ್ತಾನೆ, ಬಾನಂಗಳದಲ್ಲಿ ಹಕ್ಕಿಯಂತೆ ಹಾರಾಡುವ ಆಸೆ, ಈ ಸ್ಟೇಟಸ್ ಬೀಳುತ್ತೆ. ಹೆಂಡತಿ ಕೆಳಗಡೆ ಕಾಮೆಂಟ್ ಮಾಡ್ತಾಳೆ, ಭೂಮಿ ಮೇಲೆ ಕಾಲಿಟ್ಟಾಗ ಮನೆಗೆ ಕರಿಬೇವಿನ ಸೊಪ್ಪು ತರೋದು ಬರೀಬೇಡಿ ಅಂತ. ಮತ್ತೊಂದು ಮನೆ ಮನೆ ಮಾತೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.